ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ದಿವಸ ಪರಮ ಪೂಜ್ಯ ಸ್ವಾಮೀಜಿಯವರ 59ನೆಯ ಜಯಂತಿ ಉತ್ಸವದ ಆಚರಣೆಯ ಸಂಭ್ರಮದಲ್ಲಿ ನಾವಿಲ್ಲಿ ಸೇರಿರುತ್ತೇವೆ. ಸ್ವಾಮೀಜಿಯವರ ಆನಂದಿಯಂತೆ ಪ್ರತಿ ವರ್ಷವೂ ಈ ದಿನವನ್ನು ಮಾತೆಯರ ದಿನಾಚರಣೆಯನ್ನಾಗಿ ಕೂಡ ಆಚರಿಸುತ್ತಾ ಬಂದಿರುತ್ತೇವೆ. ಈ ಪುಣ್ಯ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವಂತಹ ಶ್ರೀಯುತ ಚಂದ್ರನಾಥ್ ಪಂಡಿತ್ ಹೌಸ್ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ಇವರು ಈ ವೇದಿಕೆಗೆ ಆಗಮಿಸಬೇಕಾಗಿದೆ. ಅವರು ಈಗಾಗಲೇ ಬರ್ತಾ ಇದ್ದಾರೆ. ಅವರು ಈ ಸಭೆಗೆ ಕ್ಷೇತ್ರದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. 200 ಅತಿಥಿ ಗಣ್ಯರು ಈ ದಿನದ ಕಾರ್ಯಕ್ರಮ ದೀಪ ಪ್ರಜ್ವಲನೆಗೆ ಬೇಕಾಗಿರುವಂತಹ ಶ್ರೀಮತಿ ಶಾರದಾ ಕೆ ಇವರು ಯೋಗದಲ್ಲಿ ಕೂಡ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರು, ಅಲ್ಲದೆ ಮಹಿಳಾ ಮತ್ತು ಮೇಲ್ವಿಚಾರಣೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂಗಳೂರು ಗ್ರಾಮಾಂತರ ಇಲ್ಲಿ ಸೇವೆ ಸಲ್ಲಿಸುತ್ತಾ ಇರುವವರು. ಇವರು ಈ ದಿನ ದೀಪ ಪ್ರಜ್ವಲನೆಯಲ್ಲಿದ್ದಾರೆ. ಈ ಸ್ವಾಮೀಜಿಯ ಜಯಂತಿ ಉತ್ಸವದಂದು ಪ್ರಜ್ವಲಿಸಿದ ದೀಪವು ಈ ಊರಿನ ಮತ್ತು ಎಲ್ಲ ಭಗವದ್ಭಕ್ತರ ಮನೆಯ ಮನಗಳನ್ನು ಬೆಳಗಿಸಲಿ ಎಂಬ ಹಾರೈಕೆಯೊಂದಿಗೆ ದೀಪ ಪ್ರಜ್ವಲನೆಗೆ
ಇದರ ಬಲವಾಗಿ ಕೊಟ್ಟೆಚಾದ್ರಿಗೆ ಹೋಗಿ ತಪಸ್ಸು ಮಾಡಿ ದೇವಿಯನ್ನು ಸಾಕ್ಷಾತ್ಕರಿಸಿದರು. 22.4.1997 ಆದಿತ್ಯವಾದ ಸನ್ಯಾಸಿ ದೀಕ್ಷೆ ಪಡೆದರು. ಕಾಕಿನಾಡ ಆಗ್ವಾರ್ ಪೇಟೆ ಪರಮ ಪೂಜ್ಯ ಪರಮಹಂಸ ಧ್ಯಾನ ಯೋಗಿ ಶಿವಬಾಲ ಯೋಗಿಯವರ ಕರೆಕಮಲ ಸಂಧ್ಯಾತರಾದರು. ಆಮೇಲೆ ಇವರು ರಮಾನಂದ ಸ್ವಾಮೀಜಿಯಾದರು. ಇವರು ಮೊದಲಿನ ಹೆಸರು ಕುಂಜಿರಾಮ. ಇವರು ದೀನದಲಿತರ ದಯಾಳು. ಯಾವತ್ತೂ ಅನ್ನ ಬಟ್ಟೆ ವಸತಿ ಇಲ್ಲದವರ ಚಿಂತೆ, ರೋಗ ರುಜಿನಗಳಿಗೆ ಇವರ ವಿಭೂತಿಯೇ ಒಂದು ಔಷಧ. ಯಾರಿಗೆ ತೊಂದರೆ ಆಯಿತು ಅಲ್ಲಿ ಶ್ರೀಗಳು. ಅವರು ನೀಡಿದ ಸೇವೆಗೆ ಅಭಿನವ ದತ್ತಾತ್ರೇಯ, ವೀರ ಸನ್ಯಾಸಿ, ಜಗದ್ಗುರು ರಾಜಯೋಗಿ, ಅಭಿನವ ವಿವೇಕಾನಂದ, ಕಲಿಯುಗ ಕಾಮದೇವರು, ನಡೆದಾಡುವ ದೇವರು, ವಿಶ್ವಧರ್ಮ ಗುರು, ಕ್ರಾಂತಿಕಾರಿ ವೀರಯೋಗಿ ಗಡಿನಾಡ ಗಾಂಧಿ, ಯತಿ ಚಕ್ರವರ್ತಿ, ಸನಾತನ ಸಾರಥಿ, ದಿವ್ಯ ಜ್ಞಾನಿ, ರಾಜಶ್ರೀ, ಜ್ಞಾನಶ್ರೀ, ಭಗವಾನ್ ಶ್ರೀಕೃಷ್ಣ, ವೀರಕೇಶರಿ, ಧರ್ಮರತ್ನ, ಯತೀಂದ್ರ, ಧರ್ಮಜ್ಞಾನಿ, ಶ್ರೀ ಗುರುಜ್ಯೋತಿ, ಸಿದ್ಧಯೋಗಿ, ಮನುಕುಲದ ರಕ್ಷಕ, ಇಂಥ ಹಲವಾರು ಬಿರುದಾವಳಿಯನ್ನು ಪಡೆದರು. ಶ್ರೀಗಳ ಗುರು ಸಂದೇಶ, ಒಳ್ಳೆಯವನಾಗು, ಒಳ್ಳೆಯದನ್ನೇ ಮಾಡು, ಇದೇ ದೇವರೆಡೆಗೆ ಮುಗಿಯುವ ದಾರಿ. ತಾಯಿ ತಂದೆ ಗುರು ಹಿರಿಯರನ್ನು ಸೇವೆ ಮಾಡಿ, ಉಪಕಾರ ಮಾಡಲು ಸಾಧ್ಯವಿಲ್ಲದಿದ್ದರೆ ಉಪದ್ರ ಮಾಡಬೇಡಿ. ಇದು ಅವರ ನಿತ್ಯ ನೂತನ ಆಶೀರ್ವಾದ. ಇವರು 1977 ಶ್ರೀ ಮಠವನ್ನು ಸ್ಥಾಪಿಸಿದರು. ಆಮೇಲೆ ವಿದ್ಯಾಲಯ ಆರಂಭವಾಯಿತು. ಅನಂತರ ದೇವಸ್ಥಾನ ಮಾಡಿದರು. ಇದರಲ್ಲಿ ದೇವಿ ಹಾಗೂ ದೇವನ ಇವರಲ್ಲಿ ದೇವಿ ಹಾಗೂ ದೇವನ ಅಂಶ ಇದ್ದಿತು. 1993 ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷೆಯಾದ ಯಶೋಧ ಬೀಗಾವ್ ತೇಮ್ರತಾಚ ಬಂದು ಬಾಲಸಂಸ್ಥಾನವನ್ನು ಸ್ಥಾಪಿಸಿ ಸ್ವಾಮೀಜಿಯ ಅನುಮತಿ ಮೇರೆಗೆ ನಡೆಸಿದರು. ಅನಂತರ ಬಾಲವಾಡಿ ತೆರೆದು ಇದೇ ಮುಂದೆ ಪ್ರಾಥಮಿಕ ಶಾಲೆಯಾಯಿತು. ಮಹಿಳಾ ಮಂಡಳಿಯನ್ನು ಸ್ಥಾಪಿಸಿ ಇದರಿಂದ ಹೊಲಿಗೆ ತರಬೇತಿ ಕೇಂದ್ರ ನಡೆಸಿದರು. ಇವರೆಲ್ಲ ಆದರ್ಶವೇ. ಈಗಲೂ ಮಹಿಳಾ ಮಂಡಳಿಯು ಉತ್ತಮ ರೀತಿಯಲ್ಲಿ ಅನ್ನ ಸಂತರ್ಪಣೆಯನ್ನು ಸದಾ ಭಾಗಿಯಾಗುತ್ತಿರುತ್ತಾ ಬಂದಿರುತ್ತಾರೆ. ಇಲ್ಲಿ ಮಹಿಳಾ ಮಂಡಳಿಯ ಸೇವೆ ನಿತ್ಯ ನಿರಂತರ ನಡೆಸ್ತಾ ಬಂದಿದ್ದಾರೆ. ಮತ್ತು ರಕ್ಷಾಬಂಧನ, ಗುರು ಪೂರ್ಣಿಮೆ, ನವರಾತ್ರಿ, ಜಾತ್ರೆ, ಮಕರ ಸಂಕ್ರಾಂತಿ, ಸ್ವಾಮೀಜಿ ಪುಣ್ಯತಿಥಿ, ದೀಪಾವಳಿ, ಹೀಗೆ ಎಲ್ಲ ಹಬ್ಬಗಳ ದಿನ ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಬಂದಿರ್ತಾರೆ. ಹತ್ತಿರದ ಭಜನಾ ಕಾರ್ಯದಲ್ಲೂ ಭಾಗವಹಿಸಿ ದೇವರ ಕೃತೆಗೆ ಪಾತ್ರರಾಗಿದ್ದೇವೆ. ಸರ್ವೇ ಜನ ಸುಖಿನೋಭವ. ನುಡಿಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅದೊಂದು ಕಾಲವಿತ್ತು,
ಅಡಿಗೆ ಮಾಡುತ್ತಾ ದಿನವಿಡೀ ಕಳೆಯುವಂತ ಕಾಲವು ಅದಾಗಿತ್ತು. ಆದರೆ ಇಂದು ಕಾಲ ಬದಲಾಗಿದೆ. ಲಟ್ಟಣಿಗೆ ಹಿಡಿಯುವಂತ ಕೈಯು ದೇಶವನ್ನೇ ಆಳುತ್ತದೆ. ಸಾನಿಯಾ ಮಿರ್ಜಾ, ಕರ್ಣ ಮಲ್ಲೇಶ್ವರಿ, ಪಿಟಿ ಉಷಾ, ಕಿರಣ್ ಬೇಡಿ ಅಂತಹ ದಿಟ್ಟ ಮಹಿಳೆಯರು ಸಮಾಜದಲ್ಲಿ ದಿಟ್ಟ ಹೆಜ್ಜೆಯನ್ನಿರಿಸಿ ಮಹಿಳೆ ಅಬಲೆಯಲ್ಲ ಸಬಲೆ ಎಂದು ತೋರಿಸಿಕೊಟ್ಟಿದ್ದಾರೆ. ಇಂದು ಮಾತೆಯರಿಗೆ ಮಹತ್ತರವಾದಂತಹ ಜವಾಬ್ದಾರಿ ಇದೆ. ಯಾವ ಜವಾಬ್ದಾರಿ ಅಂತ ಹೇಳಿದ್ರೆ, ಸ್ವಾಮೀಜಿಯವರ ಆಶಾವಾದದಂತೆ ಮಾತೆಯರು ತನ್ನ ತಾಯ್ತನವನ್ನು, ತಾಯ್ತನದ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಮಕ್ಕಳನ್ನು, ತಾನು ಹೆತ್ತಂತಹ ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು. ಆ ಸನ್ಮಾರ್ಗದಲ್ಲಿ ನಡೆಸಬೇಕಿದ್ರೆ ಆಕೆ ಮೊದಲು ಅರಿವನ್ನು ಪಡ್ಕೊಳ್ಬೇಕು ಅನ್ನುವಂತ ಆಶಾವಾದ ಸ್ವಾಮಿಯದ್ದಾಗಿತ್ತು. ಇಂದು ನಮಗೆ ಮಾತೆಯರಿಗೆ ಮಕ್ಕಳನ್ನು ಮಾತನಾಡಿಸುವುದಕ್ಕೆ ಕೂಡ ಸಮಯ ಇಲ್ಲ. ಕೆಲಸಕ್ಕೆ ಹೋಗುವಂತ, ಕರ್ತವ್ಯಕ್ಕೆ ಹೋಗುವಂತ ಮಹಿಳೆಯರು ತಾವು ಬೇಯಿಸಿದಂತ ಅಡಿಗೆಯನ್ನು ತಿಂದು ಹೊಟ್ಟೆಗೆ ಸರಿಯಾಗಿ ತಿನ್ನುವಷ್ಟು ಕೂಡ ಸಮಯವನ್ನು ಉಪಯೋಗಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಮಾತೆಯಂದಿದ್ದಾರೆ. ಖಂಡಿತವಾಗಿ ಮಾತೆಯರಿಗೆ ಸಾಧ್ಯ ಇದೆ, ತನ್ನ ಮಕ್ಕಳನ್ನು ಸನ್ಮಾನದಲ್ಲಿ ನಡೆಸಲಿಕ್ಕೆ ಸಾಧ್ಯ ಖಂಡಿತ ಇದೆ. ಆದರೆ ಮಾತೆಯರು ಪಣ ತೊಡಬೇಕಷ್ಟೇ. ಹೇಗೆ ಅಂತ ಹೇಳಿದ್ರೆ, ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡುವ. ಯಾವ ರೀತಿ ಸಂಸ್ಕಾರ ಕೊಡಬೇಕು ಅಂತ ಹೇಳಿದ್ರೆ, ಮೊದಲಾಗಿ ನಾವು ಮಕ್ಕಳನ್ನು ಮಾತಾಡಿಸುವ. ಮಕ್ಕಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಸಾಧ್ಯವ ಸಮಯ ಇಲ್ಲ. ಆದರೆ ಬೇಡವಾದಂತಹ ಸಂಸಾರವನ್ನು ಒಡೆಯುವಂತ ಹಲವಾರು ಧಾರಾವಾಹಿಗಳನ್ನು ನೋಡಲಿಕ್ಕೆ ನಮಗೆ ಸಮಯ ಇದೆ. ಅಥವಾ ಬೇಡದಂತ, ಅವಶ್ಯ ಇಲ್ಲದಂತ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡಲಿಕ್ಕೆ ನಮಗೆ ಸಮಯ ಇದೆ. ನಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನು ಅಥವಾ ಕಂಪ್ಯೂಟರ್ ಅನ್ನು ಕೊಟ್ಟು ನಾವು ನಮ್ಮ ಕೆಲಸದಲ್ಲಿ, ನಮ್ಮ ಕಾರ್ಯದಲ್ಲಿ ನಿರತರಾಗ್ತೇವೆ. ಇದರಿಂದ ಹಲವಾರು ಅನಾಹುತಗಳು ಇಂದು ನಮಗೆ ಕಾಣಿಸುತ್ತಾ ಇದೆ. ಆದರೆ ನಾವು ಮಕ್ಕಳಿಗಾಗಿ ತ್ಯಾಗ ಮಾಡೋಣ. ಮಕ್ಕಳಿಗೋಸ್ಕರ ದಿನದಲ್ಲಿ ಒಂದು ಗಂಟೆಯನ್ನು ಉಪಯೋಗಿಸಿಕೊಳ್ಳೋಣ. ಆ ಒಂದು ಗಂಟೆಯಲ್ಲಿ ಮಗು 18 ವರ್ಷದೊಳಗೆ ಎಲ್ಲರೂ ಮಕ್ಕಳು, ಮಕ್ಕಳು ಮನೆಯಿಂದ ಶಾಲೆಗಿಂತ ಹೋಗ್ತಾರೆ, ಕಾಲೇಜಿಗಿಂತ ಹೋಗ್ತಾರೆ. ಯಾವಾಗ ಮನೆಯಿಂದ ಹೊರಡ್ತಾರೋ, ಮನೆಯಿಂದ ಹೊರಟು ವಾಪಸ್ ಬರುವವರೆಗೆ ಮಗು ಏನೆಲ್ಲ ನೋಡಿದೆ, ಏನೆಲ್ಲ ಮಾಡಿದೆ, ಯಾರಲ್ಲಿ ಮಾತನಾಡಿದೆ, ಯಾವ ಕೆಲಸವನ್ನು ನೋಡಿದೆ, ಯಾವ ಕೆಲಸ ಮಾಡಿದೆ, ಎಲ್ಲವನ್ನು ಕೂಡ ಮಕ್ಕಳಿಂದ ಮಾತಾಡಿಸುವ. ಇದರಿಂದ ಹಲವಾರು ಘೋರವಾದಂತಹ ತಪ್ಪುಗಳನ್ನು ಅಥವಾ ಅನಾಹುತಗಳನ್ನು ನಾವು ತಡೆಗಟ್ಟಬಹುದು. ಆ ನಂತರ ಮಕ್ಕಳಿಗೆ ಉತ್ತಮ ಆಹಾರವನ್ನು ಕೊಡುವ. ಪ್ಯಾಕೆಟ್ಗಳು ಸಾಕಷ್ಟು ಸಿಗ್ತದೆ ಅಂಗಡಿಗಳಲ್ಲಿ. ನಮಗೆ ಉದಾಸೀನ ಶುರುವಾಗಿದೆ, ಯಾಕೆಂದ್ರೆ ನಮಗೆ ಬೇಕಾದಷ್ಟು ಕೆಲಸಗಳಿದೆ. ಹಣವನ್ನು ಕೊಟ್ಟು ಅಲ್ಲಿ ಬೇಕಾದಷ್ಟು ಪ್ಯಾಕೆಟ್ಗಳು ಸಿಗ್ತಾ ಇದೆ, ಅದನ್ನು ತರಿಸಿಕೊಳ್ತೇವೆ. ಅಥವಾ ಫಾಸ್ಟ್ ಫುಡ್, ಹೋಟೆಲ್ನ ಆಹಾರ, ಅಲ್ಲಿ ಖಾದ್ಯ ತಯಾರು, ಖಾದ್ಯವಾದಂತಹ ಆಹಾರವನ್ನು ನಾವು ಅವರಿಗೆ ತಿನ್ನಿಸಿ ನಾವು ನಮ್ಮ ಜವಾಬ್ದಾರಿಯನ್ನು ಬದಿಗೊತ್ತಾ ಇದ್ದೇವೆ. ಆದರೆ ಇದರಿಂದ ಏನು ಸಮಸ್ಯೆಗಳಾಗ್ತದೆ ಎನ್ನುವುದನ್ನು ನಾವು ಮೊದಲು ಅರಿತುಕೊಳ್ಳುವ, ಮತ್ತೆ ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸಿಕೊಡುವ. ನಮಗೆ ಕಷ್ಟ ಆಗ್ತದೆ ನಿಜ, ಆದರೆ ನಾವು ಕೊಡುವ ಆಹಾರದಲ್ಲಿ ಅವರ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಭಯಾನಕ ಕಾಯಿಲೆ ಯಾಕೆ ಬರ್ತದೆ, ಯಾವ ರೀತಿ ಆ ಆಹಾರವನ್ನು ಅಂಗಡಿಯಲ್ಲಿ ಸಿಕ್ಕುವುದು ಅಥವಾ ಹೋಟೆಲ್ಗಳಲ್ಲಿ ಫಾಸ್ಟ್ ಫುಡ್ ಸೆಂಟರ್ನಲ್ಲಿ ಸಿಗುವಂತಹ ಆಹಾರವನ್ನು ಯಾವ ರೀತಿ ರಾಸಾಯನಿಕ ಉಪಯೋಗಿಸಿ ಮಾಡ್ತಾರೆ ಎನ್ನುವುದನ್ನು ಹಲವು ಬಾರಿ ನಮ್ಮ ಮಕ್ಕಳಿಗೆ ತಿಳಿಸಿಕೊಡುವ. ಇದರಿಂದ ನಾವು ತಯಾರಿಸಿದ ಆಹಾರದಲ್ಲಿ ಯಾವ ರೀತಿಯ ನಮಗೆ ಪ್ರಯೋಜನ ಇದೆ ಎನ್ನುವುದನ್ನು ಕೂಡ ಅವರಿಗೆ ತಿಳಿಸಿಕೊಡುವ. ತಿಳಿಸಿಕೊಡುತ್ತಾ ಊಟ ಮಾಡಿಸುವ ಅಥವಾ ತಿಂಡಿ ತಿನ್ನಿಸುವ ಮಕ್ಕಳನ್ನು, ಆವಾಗ ಖಂಡಿತವಾಗಿಯೂ ಭಯಾನಕ ಕಾಯಿಲೆಗಳಿಂದ ನಾವು ದೂರ ಪಡಿಸಬಹುದು ಮಕ್ಕಳನ್ನು. ಹಾಗೆಯೇ ನಮಗೆ ಒಂದು ಜನ್ಮ ಸಿದ್ಧ ಆಗಿದೆ ಏನು ಅಂತ ಹೇಳಿದ್ರೆ, ಊಟ ಮಾಡೋದು ನಾವು ಮಹಿಳೆಯರು, ಮಾತೆಯರು ಎಲ್ಲರ ನಂತರ. ಯಾಕೆಂದ್ರೆ ಮೊದಲು ಮಕ್ಕಳಿಗೆ ಬಡಿಸಿಕೊಡೋದು ಅಥವಾ ಮನೆಯಲ್ಲಿರುವ ಉಳಿದವರಿಗೆಲ್ಲ ಬಡಿಸಿಕೊಡೋದು, ಆ ನಂತರ ಚೂರು ಪಾಲು ಉಳಿದಂತ
ಮೊದಲಿನಿಂದ ನಮ್ಗೆ ಗೊತ್ತಿದ್ದಂತ ಆಟಗಳಿರ್ಬೋದು, ಆ ಬೇರೆ ಬೇರೆ ಆಟಗಳಿರ್ಬೋದು, ಆ ಮಕ್ಕಳ ಜೊತೆಗೆ ಕನಿಷ್ಠ 10 ನಿಮಿಷ ನಾವು ಆಟ ಆಡುವ ಮಕ್ಕಳು ನಮ್ಮನ್ನು ಪ್ರೀತಿಸ್ತಾರೆ. ಉತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವ, ಈಗೆಲ್ಲರೂ ಕೂಡ ಅತಿ ಹೆಚ್ಚು ಹಣ ಕಟ್ಟಿ ನಾವು ಉತ್ತಮ ಶಾಲೆಗಳಲ್ಲಿ ದಾಖಲಿಸ್ತಾ ಇದ್ದೇವೆ. ಆದರೆ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ನಾವು ತಿಳಿಸಿಕೊಡ್ತಾ ಇಲ್ಲ. ತಂದೆ ತಾಯಿ ಏನಾದರೂ ಮಾತು ಹೇಳಿದ ಕೂಡಲೇ ಮಕ್ಕಳು ಮನೆ ಬಿಟ್ಟು ಓಡುವುದು, ಅಥವಾ ಯಾರನ್ನೋ ಪ್ರೀತಿಸಿ ಕಾಣದ ಕೈಗೆ ಕಾಣಿಕೆಯಾಗುವುದು ಇದು ನಾವು ನೋಡ್ತಾ ಇದ್ದೇವೆ. ಇಂತಹ ಸಮಸ್ಯೆಗಳಿಂದ ದೂರ ಇರಬೇಕಿದ್ರೆ ನಾವು ಮಕ್ಕಳನ್ನು ಪ್ರೀತಿಪೂರ್ವಕವಾಗಿ ತಿದ್ದುವ ತಿದ್ದಬೇಕಿದ್ರೆ ಯಾಕೆ ಅದನ್ನು ಮಾಡಬಾರದು ಅಂತ ಪದೇ ಪದ ಅವರಿಗೆ ಹೇಳ್ಕೊಡುವ, ಯಾವ ಕಷ್ಟ ಬಂದರೂ ಕೂಡ ಅದಕ್ಕೆ ಪರಿಹಾರ ಇದೆ, ಆ ಪರಿಹಾರವನ್ನು ನಾವು ಕಂಡುಕೊಂಡು ನಾವೆಲ್ಲರೂ ನಿನ್ನ ಜೊತೆ ಇದ್ದೇವೆ ಅನ್ನೋದನ್ನು ಅವರಿಗೆ ಧೈರ್ಯ ಮಾಡಿಕೊಡುವ, ಆತ್ಮಹತ್ಯೆಗೆ ಶರಣು ಹೋಗುವವರನ್ನು ನಾವು ನಿಲ್ಲಿಸುವ, ನಮ್ಮ ಸಂಸಾರವನ್ನು ಉಳಿಸಿಕೊಳ್ಳುವ. ಆ ನಂತರ ಮಕ್ಕಳಿಗೆ ತಿಂಗಳಲ್ಲಿ ಒಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಒಂದು ಪ್ರೇಕ್ಷಣೀಯ ಸ್ಥಳ ಇರ್ಬೋದು ಹೊರ ಸಂಚಾರಕ್ಕೆ ಕರ್ಕೊಂಡು ಹೋಗುವ, ಆ ಮೂಲಕ ಅವರ ಬೇಡಿಕೆಯನ್ನು ಈಡೇರಿಸಿ ಅಲ್ಲಿ ಏನು ನೋಡಲಿಕ್ಕೆ ಒಂದು ಕೃಷಿ ಸಂಪನ್ಮೂಲ ಇರ್ಬೋದು ಅಥವಾ ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು, ಅವರು ಇಷ್ಟಪಡುವಂತ ಬೀಚ್ ಇರ್ಬೋದು, ಅಂತದನ್ನು ತೋರಿಸಿ ನಾವು ಅವರನ್ನು ಅವರ ಪ್ರೀತಿಯನ್ನು ಬಳಸಿಕೊಳ್ಳುವ. ಇದರಿಂದ ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನು ಸ್ವಲ್ಪವಾದರೂ ಸರಿದಾರಿಗೆ ತಂದು ಸಮಾಜಕ್ಕೆ ಸ್ಮಾರಕವಾಗಿ ಬೆಳೆಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಹಾಗೆಯೇ ನಮ್ಗೆ ಇನ್ನೂ ಕೂಡ ಜವಾಬ್ದಾರಿ ಇದೆ ಮಾತೆಯರಿಗೆ. ಪುರುಷ ಪ್ರಧಾನ ಸಮಾಜ ನಮ್ಮದು, ಆದರೆ ಪುರುಷರನ್ನು ಎದುರು ಹಾಕಿಕೊಂಡು ಅಥವಾ ವಿರೋಧಿಸಿಕೊಂಡು ಜೀವನ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾವುದೇ ಒಬ್ಬ ಪುರುಷ ಸಕ್ಸಸ್ಫುಲ್ ಕಾರ್ಯವನ್ನು ಅಥವಾ ಸಫಲತೆಯ ಕಾರ್ಯವನ್ನು ಮಾಡ್ತಾನೆ ಅಂತ ಇದ್ರೆ ಅವರ ಹಿಂದೆ ಒಬ್ಬ ಮಹಿಳೆಯ ಸಹಾಯದ ಹಸ್ತ ಖಂಡಿತ ಇರ್ತದಂತೆ. ಹಾಗೆಯೇ ಯಾವುದೇ ಒಬ್ಬ ಮಹಿಳೆ ಸಫಲತೆಯನ್ನು ಪಡಿತಾಳೆ ಅಂತ ಇದ್ರೆ ಅವರ ಹಿಂದೆ ಕೂಡ ಅವರ ಪತಿಯ ಒಂದು ಸಹಾಯದ ಹಸ್ತ ಇದ್ದೇ ಇರ್ತದಂತೆ. ಇದನ್ನು ನಾವು ಅರಿತುಕೊಂಡು ಸಂಸಾರದಲ್ಲಿ ನಮ್ಮ 5 ಬೆರಳು ಹೇಗಿರ್ತದೋ ನಾವು 5 ಶಕ್ತಿಯಾಗಿ ಬರಬಹುದು. ಮೊದಲನೆಯದು ದೊಡ್ಡ ಶಕ್ತಿ, ನಾನು ನನ್ನ ಶಕ್ತಿ. ಇಲ್ಲಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ, ನಮ್ಮ ಕರ್ಮೆಯನ್ನು ನಾವು ನೀಡುವ, ಆರ್ಥಿಕ ಸಫಲತೆಯನ್ನು ಸ್ವಂತ ಉದ್ಯೋಗ ಮಾಡುವುದರ ಮೂಲಕ ಅಥವಾ ಯಾವುದೇ ಮೂಲದಿಂದ ನಾವು ಉಳಿತಾಯ ಮಾಡುವುದರ ಮೂಲಕ ನಮಗೆ ಬೇಕಾದಂತ ಆರ್ಥಿಕ ಸಫಲತೆ ಪಡ್ಕೊಳ್ಳುವ, ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ, ಆವಾಗ ನಾವು ನಮ್ಮ ಒಂದು ನಮ್ಮ ಶಕ್ತಿ ಎನ್ನುವುದನ್ನು ನಾವು ತೋರಿಸಿಕೊಳ್ಬಹುದು. ಆ ನಂತರ 2ನೇ ಬೆರಳು ಹೇಳುತ್ತೆ, ಇದು ಸಾಂಸಾರಿಕ ಶಕ್ತಿ, ಮಹಿಳೆ ಸಂಸಾರದ ಶಕ್ತಿ. ಒಂದು ಸಂಸಾರವನ್ನು ಉಳಿಸುವುದು ಮತ್ತೆ ಅಳಿಸುವುದು ಎರಡು ಕೂಡ ಮಹಿಳೆಯ ಕೈಯಲ್ಲಿದೆ ಅಂತೆ. ತಾನು ತನ್ನ ಕಾಲಿನಲ್ಲಿ ನಿಂತುಕೊಂಡು ತನ್ನ ಸಂಸಾರವನ್ನು ಉತ್ತಮವಾಗಿ ನಡೆಸುವುದರ ಮೂಲಕ, ತನ್ನ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ, ಸಮಾಜಕ್ಕೆ ಸೇವೆ ಸಲ್ಲಿಸುವಂತ ಮಕ್ಕಳನ್ನು ನಿರ್ಮಾಣ ಮಾಡುವುದರ ಮೂಲಕ ನಾವು ಸಮಾಜ ಶಕ್ತಿ ಆಗಿರ್ತೇವೆ, ಅವರ ಬದಲಾವಣೆಗೆ ಕಾರಣ ಹೊಂದಿರ್ತೇವೆ. ಆ ನಂತರ ಒಂದು ಸಮಾಜ ಅಕ್ಕಪಕ್ಕದವರು ಬದಲಾದ್ರು ಅವರು ಕೂಡ ಉತ್ತಮ ಜೀವನ ನಡೆಸಲಿಕ್ಕೆ, ಉತ್ತಮ ಮಕ್ಕಳನ್ನು ನಾಳೆ ದೇಶಕ್ಕೆ ಸೇವೆಗೆ ಅರ್ಪಿಸಲಿಕ್ಕೆ ತಯಾರಾಗಿದ್ದಾರೆ ಅಂತ ಇದ್ರೆ ಆವಾಗ ನಮ್ಮ ಉಂಗುರ ಬೆರಳು ಏನು ಹೇಳ್ತದೆ, ಇದು ದೇಶದ ಶಕ್ತಿಯನ್ನು ತೋರಿಸ್ತದೆ. ಈ ದೇಶದ ಶಕ್ತಿ ಹೇಗೆ ಬರ್ತಾರೆ, ನಾವು ಸಮಾಜಕ್ಕೆ ಉತ್ತಮ ಮಕ್ಕಳನ್ನು ನಿರ್ಮಾಣ ಮಾಡಿ ಅಕ್ಕಪಕ್ಕದವರಿಗೆ ಪ್ರೇರಣೆಯನ್ನು ಕೊಟ್ಟು ನಾವು ಸಮಾಜದ ಶಕ್ತಿಯ ಜೋರಾಗಿ ತೋರಿಸಿದಾಗ ದೇಶದ ಶಕ್ತಿ ತನ್ನಿಂತಾನೆ ಅಲ್ಲಿ ಕಂಡು ಬರ್ತದೆ. ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಖಂಡಿತ ಎರಡು ಮಾತಿಲ್ಲ. ಇಂದು ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಾ ಇರುವಂತ ದೇಶ, ಆದ್ರೆ ಎಷ್ಟೋ ವರ್ಷಗಳಿಂದ ನಾವು ಕೇಳ್ತಾನೆ ಇದ್ದೇವೆ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶ ಅಂತ. ಅಭಿವೃದ್ಧಿ ಹೊಂದಿದ ದೇಶ ಅಂತ ನಾವು ಹೇಳ್ತಾ ಇಲ್ಲ. ಯಾಕೆಂದ್ರೆ ಇದನ್ನು ಅಂಕಿ ಅಂಶಗಳ ಮೂಲಕ ಪರಿಶೀಲನೆ ಮಾಡಿದಾಗ, ಯಾಕೆ ಅಭಿವೃದ್ಧಿ ಹೊಂದಿಲ್ಲ ಅಂತ ನೋಡಿದಾಗ, ನಮ್ಮ ಮಹಿಳೆಯರಲ್ಲಿ ಅರಿವಿನ ಕೊರತೆ ಇದೆ, ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಾವು ಚಲಾಯಿಸ್ತಾ ಇಲ್ಲ, ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡ್ತಾ ಇಲ್ಲ, ಅರಿವಿನ ಕೊರತೆಯಿಂದಾಗಿ ಇನ್ನೂ ಕೂಡ ನಮ್ಮ ದೇಶದಲ್ಲಿ
ಕೆಲವೊಂದು ಅಡಚಣೆಗಳಿಂದ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದನ್ನು ಅಂಕಿಅಂಶದ ಮೂಲಕ ಕಂಡುಕೊಂಡಿದ್ದಾರೆ. ಹಾಗಿರುವಾಗ ನಾವು ಮಾತೆಯರು ಮಕ್ಕಳ ಮೂಲಕ ನಾವು ಏನು ಮಾಡುವ, ದೇಶದ ಅಭಿವೃದ್ಧಿಯತ್ತ ಸಾಗುವ. ಒಂದು ದೇಶ ಅಭಿವೃದ್ಧಿ ಆಗಿದೆ, ವಿಶ್ವಗುರು ಆಗಿದೆ ನಮ್ಮ ಭಾರತ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಡೀ ಜಗತ್ತಿನ ಇಡೀ ವಿಶ್ವದ ಶಕ್ತಿ ನಾವು ಆಗ್ಲಿಕ್ಕೆ, ಕಿಂಚಿತ್ತು ಇದು ಕಿರುಬೆರಳು, ಕಿಂಚಿತ್ತು ವಿಶ್ವದ ಶಕ್ತಿಯಾಗಿ ನಾವು ತೋರಿಸಿಕೊಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಈ ರೀತಿಯಲ್ಲಿ ವಿಶ್ವದ ಶಕ್ತಿ ನಾವು ಆಗ್ಲಿಕ್ಕೆ ಖಂಡಿತ ನಾವು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ, ಸಿಕ್ಕುವಂತಹ ಮಾಹಿತಿಯನ್ನು ಪಡ್ಕೊಳ್ಳುವ, ನಮ್ಮ ಸಂಸಾರವನ್ನು ದೇಶಕ್ಕೆ ಸ್ಮಾರಕ ಆಗುವಂತಹ ರೀತಿಯಲ್ಲಿ ನಾವು ರೂಪಿಸುವ ಎಂದು ತಮಗೆಲ್ಲರಿಗೂ ಕರೆಯನ್ನು ನೀಡುತ್ತಾ, ಇಂದು ನನಗೆ ದೀಪವನ್ನು ಬೆಳಗಿಸಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ, ಆ ದೀಪವು ನಮ್ಮೆಲ್ಲ ಮಾತೆಯರ ಬಾಳನ್ನು ಬೆಳಗಿಸಲಿ ಎಂದು, ಅದಕ್ಕಾಗಿ ಪರಮಪೂಜ್ಯ ಸ್ವಾಮೀಜಿಯವರ ಮತ್ತು ಶ್ರೀ ಮುಕಾಂಬಿಕೆಯ ಅನುಗ್ರಹ ಸದಾ ಎಲ್ಲ ಮಾತೆಯಂದಿರಿಗೆ ಇರಲಿ ಎಂದು ಬೇಡಿಕೊಳ್ಳುತ್ತಾ, ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸುತ್ತಾ, ನನ್ನ ಮಾತನ್ನು ಭಾರತಾಂಬೆಯ ಚರಣಾರವಿಂದಗಳಿಗೆ ಅರ್ಪಿಸ್ತಾ ಇದ್ದೇನೆ. ವಂದನೆಗಳು. ಮಾತೆಯರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಸನ್ಮಾನಿತರಾಗಲಿರುವಂತಹ ಶ್ರೀಮತಿ ಸುಹಾಸಿನಿ ಕಣಿರುತೋಟ, ಶ್ರೀಮತಿ ಉಷಾ ಸೋಮೇಶ್ವರ ಇವರಿಬ್ಬರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಶ್ರೀ ಕೊಲ್ಲೆಮಠ ಅಂಚೆ ಕೋಟೆಕಾರ್ ಅಭಿನಂದನಾ ಪತ್ರ ಶ್ರೀ ಕೊಲ್ಲೆಮಠ ಮಠದ ಶ್ರೀ ದೇವಿ ಮುಖಾಂಬಿಕಾ ದೇವಸ್ಥಾನದಲ್ಲಿ ಜರುಗಿದ ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿಯವರ 69ನೇ ಜಯಂತಿ ಉತ್ಸವ ಮಾತೆಯರ ದಿನಾಚರಣೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ಶ್ರೀಮತಿ ಸುಹಾಸಿನಿ ಆನಂದ ಕಲ್ಯಾಣ್ ಇವರಿಗೆ ಅಭಿಮಾನ ಪೂರ್ವಕ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನಿತರೇ, ಶ್ರೀಮತಿ ಸುಹಾಸಿನಿಯವರು 1977ರಿಂದಲೂ ಶ್ರೀ ಕ್ಷೇತ್ರದ ಪರಮ ಭಕ್ತಿಯಾಗಿದ್ದು ಮಾತೃ ಮಂಡಳಿಯಲ್ಲಿ ವಿವಿಧ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುವರು. ಶ್ರೀ ಪೂವಪ್ಪ ಮತ್ತು ಶ್ರೀಮತಿ ಯಮುನ ದಂಪತಿಯ ಮಗಳಾಗಿರುವ ತಾವು ಕೋಟೆಕರ್ ಶರ್ವಮಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದಿರುತ್ತೇವೆ. ವಿಟ್ಲ ಆನಂದರನ್ನು ವಿವಾಹವಾಗಿ 4 ಹೆಣ್ಣು ಹಾಗೂ ಒಬ್ಬ ಮಗನನ್ನು ಪಡೆದು ಸಂತೃಪ್ತಿಯ ಜೀವನವನ್ನು ನಡೆಸುತ್ತಿದ್ದೀರಿ. ಕೃಷಿಕರಾಗಿ ಸದಾ ಲವಲಿಕೆಯಿಂದ ಇದ್ದು ಸೇವಾ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಶ್ರೀ ಕ್ಷೇತ್ರದಲ್ಲಿ ನಡೆದಿರುವ ಬ್ರಹ್ಮಗಣೇಶೋತ್ಸವ ಇನ್ನಿತರ ಕಾರ್ಯದಲ್ಲಿ ಪರಿಪೂರ್ಣ ಕರ್ತೃಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತಿರುವ ತಾವೆಲ್ಲರಿಗೂ ಸ್ಫೂರ್ತಿಯಾಗಿರುತ್ತೀರಿ. ತಮಗೆ ಶ್ರೀದೇವಿ ಮುಖಾಂಬಿಕೆಯು ಸದಾ ಹಚ್ಚುತ್ತಿರಲಿ. ಸಕಲ ಸೇವೆ ಸೌಭಾಗ್ಯ ಕರುಣಿಸಲಿ. ಶ್ರೀ ಕ್ಷೇತ್ರದ ಸೇವೆ ಸಲ್ಲಿಸುವ ಸೇವಾ ಭಾಗ್ಯ ಆರೋಗ್ಯ ಶ್ರೀದೇವಿ ಮುಖಾಂಬಿಕೆಯು ದಯಪಾಲಿಸಲಿ ಎಂದು ಆಶಿಸುತ್ತಾ ಗೌರವಪೂರ್ವಕವಾಗಿ ಸಲ್ಲಿಸುವ ಅಭಿನಂದನಾ ಪತ್ರ. ಶ್ರೀ ಮಹಾಬಲ ಶೆಟ್ಟಿ ಅಧ್ಯಕ್ಷರು, ಶ್ರೀ ನಾರಾಯಣ ಕುಂಪಾಲ ಕಾರ್ಯದರ್ಶಿ, ಶ್ರೀ ವಾಸುದೇವ ಗೌಡ ಕೋಶಾಧಿಕಾರಿ ಹಾಗೂ ಟ್ರಸ್ಟಿಯವರು, ಶ್ರೀ ರಮಾನಂದ ಸಂಸ್ಕೃತಿ ದೇವಿ ಮುಖಾಂಬಿಕೆ ಶ್ರೀ ಕುಲ್ಯಸ್ಮೃತಿ ಜಗನ್ಮಾತ ಸರ್ವೇಶಾಂ ಮಂಗಳಂ ಕುರು, ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ, ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಕೊಲ್ಯಮಠ ಅಭಿನಂದನಾ ಪತ್ರ. ಶ್ರೀ ಕೊಲ್ಯಮಠದ ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಜರುಗಿದ ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿಯವರ 69ನೇ ಜಯಂತಿ ಉತ್ಸವದ ಮಾತೆಯರ ದಿನಾಚರಣೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ಶ್ರೀಮತಿ ಉಷಾ ಭಾಸ್ಕರ್ ಸೋಮೇಶ್ವರ ಇವರಿಗೆ ಅಭಿಮಾನ ಪೂರ್ವಕ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನಿತರೇ, ಶ್ರೀಮತಿ ಉಷಾ ಭಾಸ್ಕರ್ರವರು ಸರಿಸುಮಾರು 1983ರಿಂದ ಶ್ರೀ ಕ್ಷೇತ್ರದ ವತಿಯಿಂದ ನಡೆಸಲ್ಪಡುವ ಹೊಲಿಗೆ ತರಬೇತಿ ಕೇಂದ್ರದ ಪ್ರಪ್ರಥಮ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು. ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಯುತರು ಸಾವಿರಾರು ವಿದ್ಯಾರ್ಥಿಗಳಿಗೆ ಹೊಲಿಗೆ ವೃತ್ತಿಯನ್ನು ಕಲಿಸಿಕೊಟ್ಟು ವಿದ್ಯಾರ್ಥಿಗಳ ಜೀವನ ರೂಪಿಸಿದವರು. ಇವರು ಶ್ರೀ ಮಾನಪ್ಪ ಹಾಗೂ ಶ್ರೀಮತಿ ಸರಸ್ವತಿಯವರ ದಾಂಪತ್ಯದಲ್ಲಿ ಪ್ರಥಮ ಪುತ್ರಿಯಾಗಿ ಜನಿಸಿದವರು. SSLC ವಿದ್ಯಾಭ್ಯಾಸ ಕಪಿತಾನಂ ಶಾಲೆಯಲ್ಲಿ ಪೂರೈಸಿ ಸರ್ಕಾರಿ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಹೊಲಿಗೆ ತರಬೇತಿಯನ್ನು ಪಡೆದರು. ಇವರು ಶ್ರೀ ಭಾಸ್ಕರ್ ಅಂಚನ್ ರವರನ್ನು ವಿವಾಹವಾಗಿದ್ದು ಕಿರಣ್ ರಾಜ್ ಎಂಬ ಸುಪುತ್ರನನ್ನು
ಪಡೆದು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ. ಶ್ರೀ ನಾರಾಯಣ ಗುರು ಮಂದಿರ ಕೇಶವ ಶಿಶು ಮಂದಿರದಲ್ಲಿಯೂ ಹೊಲಿಗೆ ತರಬೇತಿ ಕೇಂದ್ರದ ಶಿಕ್ಷಕಿಯಾಗಿ ದುಡಿದಿರುವ ಶ್ರೀಯುತರು ಪ್ರಸ್ತುತ ಅಂಬಿಕಾ ರೋಡ್ ಗಟ್ಟಿ ಸಮಾಜ ಭವನದಲ್ಲಿ ಹೊಲಿಗೆ ತರಬೇತಿ ಕೇಂದ್ರದ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಯುತರು ಶ್ರೀ ಸೋಮನಾಥ ಭಜನಾ ಮಂಡಳಿ ಸದಸ್ಯರೂ ಆಗಿದ್ದು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. ಇವರಿಗೆ ಶ್ರೀದೇವಿ ಮೂಕಾಂಬಿಕೆಯ ಆಶೀರ್ವಾದ ಅನುಗ್ರಹ ಸದಾ ಇರಲಿ. ಆಯುರಾರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನು ತಾಯಿ ಕರುಣಿಸಲಿ. ಶ್ರೀ ಕ್ಷೇತ್ರಕ್ಕೆ ಅನನ್ಯ ಸೇವೆ ಸಲ್ಲಿಸಿರುವ ತಮಗಿದೋ ಗೌರವಪೂರ್ವಕವಾಗಿ ಸಲ್ಲಿಸಿರುವ ಅಭಿನಂದನಾ ಪತ್ರ. ಕಾರ್ಯಕ್ಕೆ ನನ್ನನ್ನು ಇಲ್ಲಿಗೆ ಕರೆದು ಒಂದು ಅಭಿನಂದನಾ ಇದು ಮಾಡಿಕೊಳ್ಳಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯಾಕೆಂದರೆ ಸ್ವಲ್ಪ ಥ್ರಾಟ್ ಇನ್ಫೆಕ್ಷನಲ್ಲಿ ಇದ್ದೇನೆ. ಸೊ ನನ್ನೆಲ್ಲರೂ ಒಂದು ಇದು ಮಾಡಿದ್ದಕ್ಕೆ ನನ್ನ ಈ ಇದರಿಂದ ಸಮಿತಿಯಿಂದ ಧನ್ಯವಾದಗಳು. ಸ್ವಾಮೀಜಿಯವರು ತಪಸ್ಸು ಮಾಡಿದಂತಹ ಒಂದು ಕ್ಷೇತ್ರ ಇದು. ಇದು ಕೇವಲ ಮೂಕಾಂಬಿಕೆಯ ದೇವಸ್ಥಾನ ಅಲ್ಲ, ಇದೊಂದು ತಪೋಭೂಮಿ. ಯಾವ ತಪೋಭೂಮಿಯಲ್ಲಿ ಕ್ಷೇತ್ರ ಇರ್ತದೋ ಆ ಕ್ಷೇತ್ರಕ್ಕೆ ತನ್ನ ಸಾನ್ನಿಧ್ಯದ ಹೊರತಾಗಿ ತಪಸ್ಸಿನ ಶಕ್ತಿಯು ಇರ್ತದೆ. ಸ್ವಾಮೀಜಿಯವರ ಪಾರ್ಥಿವ ಶರೀರ ಇವತ್ತು ಭೌತಿಕವಾಗಿ ಇಲ್ಲಿ ಇಲ್ಲದಿದ್ದರೂ ಕೂಡ ಅವರು ತಪಸ್ಸು ಮಾಡಿದಂತಹ ಸ್ಥಳ ಇದು. ಈ ಸ್ಥಳದಲ್ಲಿ ಸುತ್ತ ಸಂಚರಿಸ್ತಾ ಇದೆ. ಅವರು ವಿಭೂತಿ ಪುರುಷರು. ಯಾವುದೇ ಟ್ಯಾಬ್ಲೆಟ್ ಅಥವಾ ಯಾವುದೇ ಔಷಧಿಯನ್ನು ಕೊಡದೆ ಧ್ಯಾನದ ಮೂಲಕವಾಗಿ ವಿಭೂತಿಯನ್ನು ಭಕ್ತರಿಗೆ ಕೊಡುವ ಮೂಲಕವಾಗಿ ರೋಗವನ್ನು ಪರಿಹಾರ ಮಾಡಿದವರು. ಧರೆಗಿಳಿದು ಬಂದ ಧನ್ವಂತರಿ ಅಂತವರು ಅವರನ್ನು ಅವರ ಭಕ್ತಾದಿಗಳು ಕೊಂಡಾಡಿದರು. ಆ ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಯಾವನೇ ಒಬ್ಬ ಯೋಗಿಗೆ ಜನ್ಮಾಚರಣೆಯನ್ನು ಜನ್ಮದಿನಾಚರಣೆಯನ್ನು ಮಾಡುವಂತಹ ಕ್ರಮ ಕಡಿಮೆ. ಶ್ರೀ ಸ್ವಾಮೀಜಿಯವರು ಕೂಡ ಇದಕ್ಕೆ ಮನಸ್ಸ ಒಪ್ಪಿದವರಲ್ಲ. ಆದ ಕಾರಣವೇ ಅವರು ಭಕ್ತಾದಿಗಳ ಒತ್ತಾಯಕ್ಕೆ ಮಣಿದು ತನ್ನ ಜನ್ಮದಿನವನ್ನು ಅವರು ಮಾತೆಯರ ದಿನ ಅಂತ ಘೋಷಣೆ ಮಾಡಿದರು. ಸ್ತ್ರೀಯರ ದಿನ ಅಂತ ಘೋಷಣೆ ಮಾಡಲಿಲ್ಲ ನೋಡಿ, ಇದು ವಿಶೇಷವಾದ. ಸ್ವಾಮೀಜಿಯವರು ತನ್ನ ಜನ್ಮದಿನವನ್ನು ಸ್ತ್ರೀಯರ ದಿನ ಅಂತ ಘೋಷಣೆ ಮಾಡಲಿಲ್ಲ, ಮಾತೆಯರ ದಿನ ಅಂತ ಘೋಷಣೆ ಮಾಡಿದರು. ಹಾಗಿದ್ರೆ ಸ್ತ್ರೀಯರಿಗೂ ಮಾತೆಯರಿಗೂ ಇರುವಂತಹ ವ್ಯತ್ಯಾಸ ಏನು? ಪ್ರೈಮಾಫೇಸಿ ಮೇಲ್ನೋಟಕ್ಕೆ ಯಾವ ವ್ಯತ್ಯಾಸವೂ ನಮಗೆ ಕಾಣುವುದಿಲ್ಲ, ಆದರೆ ವೈಚಾರಿಕವಾಗಿ ನೋಡಿದರೆ ಸ್ತ್ರೀಯರಿಗೂ ಮಾತೆಯರಿಗೂ ತುಂಬ ವ್ಯತ್ಯಾಸ ಇದೆ. ಕರುಳ ಬಳ್ಳಿಯನ್ನು ಕಡಿದು ಹೊರಗಿನ ಪ್ರಪಂಚಕ್ಕೆ ಒಂದು ಮಗು ತನ್ನಷ್ಟಕ್ಕೆ ಎಕ್ಸಿಬಿಟ್ ಆದಾಗ ಆ ಮಗು ಮುಂದೆ ಏನೆಲ್ಲ ಮಾಡಬೇಕು, ಆ ಮಗು ಹೇಗಾಗಬೇಕು, ಆ ಮಗುವಿನ ವ್ಯಕ್ತಿತ್ವ ಹೇಗಿರಬೇಕು ಎಂಬುದಾಗಿ ರೂಪಿಸುವವಳೇ ತಾಯಿ, ಅವಳೇ ಮಾತೆ. ಅದು ಸ್ತ್ರೀಯಲ್ಲ, ಅದು ಮಾತೆ. ಮಾತೆ ಎಂಬುದು ಅದಕ್ಕೊಂದು ಸಾಂಸ್ಕೃತಿಕವಾದಂತಹ ಹಿನ್ನೆಲೆ ಇದೆ.
ಮಗುವಿಗೆ ಮಾತು ಕಲಿಸುವವಳೇ ಮಾತೆ. ಅವಳ ಮಾತೆ ಜೀವನದ ಎಲ್ಲ ಅವನ ಮಜಲುಗಳಲ್ಲಿ ಅಥವಾ ಅವಳ ಮಜಲುಗಳಲ್ಲಿ ಅದು ಮಾತೆ ಆಗ್ತದೆ. ಮಾತೆಯರು ಮನಸ್ಸು ಮಾಡಿದರೆ ಏನೂ ಮಾಡ್ಬೋದು. ವೀರರಾಣಿಯಾದಂತಹ ಅಬ್ಬಕ್ಕನ ನೆಲದಲ್ಲಿ ನಾವು ಈಗ ನಿಂತು ಮಾತಾಡ್ತಾ ಇದ್ದೇವೆ. ನೋಡಿ, ತೊಟ್ಟಿಲು ತೂಗುವಂತಹ ಕೈ ಇಡೀ ಜಗತ್ತನ್ನೇ ಆಳಬಲ್ಲದು ಎಂಬುದನ್ನು ಸಾಧಿಸಿ ತೋರಿಸಿದವರು ಆದರಣೀಯ ಮಾತೆ ಜೀಜಾಬಾಯಿ. ಅಂತಹ ಜೀಜಾಬಾಯಿ ವೀರಕೇಸರಿಯಾದಂತಹ ಹೈಂದವ ಸಾಮ್ರಾಜ್ಯದ ಸಂಸ್ಥಾಪಕನಾದಂತಹ ಶಿವಾಜಿ ಮಹಾರಾಜನನ್ನು ಜಗತ್ತಿಗೆ ನೀಡಿದಂತಹ ಕೈ. ಕೇವಲ ತೊಟ್ಟಿಲು ಮಾತ್ರ ತೂಗಿದ್ದಲ್ಲ, ಇಡೀ ಒಂದು ಹೈಂದವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಶಕ್ತಿಯನ್ನು ಕೊಟ್ಟದ್ದು ಮಾತೆ. ಹಾಗಿದರೆ ಮಾತೆಯ ಮಹತ್ವ ಏನು? ಮಾತೆಯು ಹಾದಿ ತಪ್ಪಿದಾವಾಗ ಏನಾಗುತ್ತದೆ ಎಂಬುದು ನಮ್ಮ ಪುರಾಣದಲ್ಲಿ ಸಿಗ್ತದೆ ನಮಗೆ. ಇದೇ ಹೊತ್ತಿನಲ್ಲಿ ಹೆಚ್ಚು ಕಡಿಮೆ ಈ ಮುಸ್ಸಂಜೆಯ ಹೊತ್ತಿನಲ್ಲಿ ಒಂದು ಅನಾಹುತವಾಯಿತು. ವಿಶ್ವವಸು ಮಹಾಮುನಿಯ ಪತ್ನಿಯಾದಂತಹ ಕೈಕಸಾದೇವಿ ಈ ಮುಸ್ಸಂಜೆಯ ಹೊತ್ತಿನಲ್ಲಿ ಒಂದು ಬಯಕೆಯನ್ನು ಮುಂದಿಟ್ಟರಂತೆ. ಆ ಬಯಕೆ ಏನು? ಪತಿಯಾದಂತಹ ನೀವು ನನ್ನೊಂದಿಗೆ ಕೂಡಬೇಕು ಅಂತ. ಈ ಬಯಕೆಯನ್ನು ತಪ್ಪಲ್ಲ, ಅದು ಪತಿ ಪತ್ನಿಯರ ಸಂಬಂಧ, ಧಾರ್ಮಿಕವಾದದ್ದೇ. ಆದರೆ ಸಮಯ ನೋಡಿ, ಸಮಯವಲ್ಲದ ಸಮಯದಲ್ಲಿ ಅದಾದರೆ ಏನಾಗ್ತದೆ? ವಿಶ್ರವಸು ಮಹಾಮುನಿಗಳು ಅದಕ್ಕೆ ಒಪ್ಪಲಿಲ್ಲ, ಕೈ ಕಸೆ ಬಿಡಲಿಲ್ಲ. ಏನು ಮಾಡೋಣ? ತುಂಬ ಹೇಳಿದರು, ನೋಡು ನೀನು ಹಠ ಮಾಡಬೇಡ, ಈ ಸಮಯ ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಸ್ವಲ್ಪ ಅದುಮಿ ಇಟ್ಟುಕೋ ನಿನ್ನ ಮನಸ್ಸಿನ ಒತ್ತಡವನ್ನು, ನಿನ್ನ ಮನಸ್ಸಿನ ಆಸೆ ಆಕಾಂಕ್ಷೆಯನ್ನು, ನಿನ್ನ ಮನಸ್ಸಿನ ಕಾಮವನ್ನು ಸ್ವಲ್ಪ ಅದುಮಿ ಇಟ್ಟುಕೋ, ಸಂಯಮದಿಂದಿರು. ವಿಶ್ವವಸು ಮಹಾಮುನಿಗಳು ಬೋಧನೆ ಮಾಡಿದ್ರೂ ಕೇಳಲಿಲ್ಲ, ಹಠ ಮಾಡಿದ್ರು. ಬಲಾತ್ಕಾರವಾಗಿ ಒಂದು ಅರ್ಥದಲ್ಲಿ ಪುರುಷಾತಿಕ್ರಮಣ ಆಯಿತು. ತನ್ನ ಪತಿಯೇ ಆಗಿದ್ದರೂ ಕೂಡ ಅದನ್ನು ಪುರುಷಾತಿಕ್ರಮಣ ಅಂತ ಹೇಳ್ತೇವೆ. ಮುಂದೆ ಶ್ರೀರಾಮಚಂದ್ರನ ಎದುರಿಗೆ ಬಂದಂತಹ ಶೂರ್ಪನಖಿಯು ಕೂಡ ಶ್ರೀರಾಮನನ್ನು ಬಯಸಿದ್ಳು, ಸ್ತ್ರೀಗೆ ಯಾವುದು ಅನುಚಿತವೋ ಅದನ್ನು ಮಾಡಿದ್ಲು, ಅದನ್ನೇ ಪುರುಷಾತಿಕ್ರಮಣ ಅಂತ ಹೇಳೋದು. ಶೂರ್ಪನಖಿ ಮಾಡಿದಂತಹ ಅನ್ಯಾಯ ಅದು ಪುರುಷಾತಿಕ್ರಮಣ. ಕೈಕಸೆ ಮಾಡಿದಂತಹ ಈ ಸ್ಥಿತಿ ಇದೆಯಲ್ಲ, ಆ ಕಾಲದಲ್ಲಿ ಅಕಾಲದಲ್ಲಿ ಸಮ್ಮಿಲನವಾದ ಕಾರಣ ಮುಂದೆ ಯಾರು ಹುಟ್ಟುತ್ತಾರೆ ಸಂತಾನ, ರಾವಣಾದಿಗಳ ಸಂತಾನವನ್ನು ನಾವು ಕೇಳ್ತೇವೆ. ಏನಾಯಿತು ಅನಾಹುತ? ಒಂದು ಸಣ್ಣ ತಪ್ಪಿನಿಂದ ಆ ಸ್ತ್ರೀಯದ್ದಾದಂತಹ ಒಂದು ಯಾವ ನಡೆ ಇದೆಯೋ ಆ ನಡೆಯನ್ನು ತಪ್ಪಿದ ಕಾರಣ. ಹಾಗಿದ್ರೆ ಮಾತೆ ಒಂದು ಕ್ಷಣ ಯೋಚನೆ ಮಾಡದೆ, ಲವಲೇಶವೂ ಚಿಂತನೆ ಮಾಡಿದೆ, ಎಲ್ಲಿಯಾದರೂ ಒಂದಿಷ್ಟು ತಪ್ಪಿದ್ರೆ ಎಂಥ ಅನಾಹುತ ಆಗುತ್ತದೆ ಅಂತ ಹೇಳೋದಕ್ಕೆ ಕಾರಣ ಆಗುತ್ತದೆ ಅಂತ ಹೇಳೋದು. ರಾವಣ ಕುಂಭಕರ್ಣ ಆದಿಗಳು ಜನನ ನಮಗೆ ದಾರಿಯನ್ನು ತೋರಿಸ್ತಾರೆ. ಎಷ್ಟು ಅರ್ಥ ಇದೆ ಇದಕ್ಕೆ, ಎಷ್ಟು ಅರ್ಥ ಇದೆ? ಸಹನೆ ಎಂಬುದು ಮಾತೆಗಿರುವಂತಹ ಗುಣ, ತಾಳ್ಮೆ ಎಂಬುದು ಮಾತೆಗಿರುವಂತಹ ಗುಣ, ಕ್ಷಮೆಯ ಧರಿತ್ರಿ ಅಂತ ಹೇಳ್ತಾರೆ.